ಎಸ್ಎಸ್ಎಲ್ಸಿ ರಿಸಲ್ಟ್, ವಾಹ್ ಮಂಗಳೂರು ಗ್ರೇಟ್. ಸೆಕೆಂಡ್ ಪಿಯುಸಿ ರಿಸಲ್ಟ್, ವಾವ್ ಮಂಗಳೂರು ಗ್ರೇಟ್. ಶಿಕ್ಷಣದಲ್ಲಿ ವಾವ್ ಮಂಗಳೂರು ಗ್ರೇಟ್, ಸೂಪರ್. ಶಿಕ್ಷಣ ಅಂತ ಹೇಳಿದ್ರೆ ಅಲ್ಲಿ ಆಗಿರ್ಬೇಕು ಅಲ್ವಾ? ಆದ್ರೆ ಯೋಗ್ಯತೆಗೆ ಒಂದೇ ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದೇ ಒಂದು ಸರಕಾರಿ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಹೇಳಿ? ಎಜುಕೇಶನ್ ಎಂಬುದು ಯಾವ ಮಾಫಿಯಾ ತರ ಹೋಗ್ತಾ ಇದೆ ಎಂಬುದನ್ನು ಸ್ವಲ್ಪ ಯೋಚಿಸ್ಕೋಬೇಕು. ಇಷ್ಟು ವಿದ್ಯೆಯಲ್ಲಿ ಮುಂದೆ ಇದ್ರೂ ಕೂಡ ಇಲ್ಲಿ ತನಕ ಒಂದು ಒಂದು ಮೆಡಿಕಲ್ ಕಾಲೇಜ್ ಅನ್ನು ಹಾಕ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳ್ತೇನೆ, ಇಲ್ಲಿ ನಡೆಯುವಂತದ್ದು ಹೇಳ್ತೇನೆ. ಪ್ರತಿ ವರ್ಷ ಸಹ ನಾವು ಮೆಡಿಕಲ್ ಕಾಲೇಜ್ ಹಾಕಿ ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇರ್ತೇವೆ. ಇಲ್ಲಿ ಏನಾಗ್ತದೆ ಗೊತ್ತಾ? ಇಡೀ ಖಾಸಗಿಯವರಿಗೆ ಮೆಡಿಕಲ್ ಮಾಫಿಯಾವನ್ನು ಮಾರಿಕೊಟ್ಟಿದ್ದಾರೆ. ಇಲ್ಲಿಯ ರಾಜಕಾರಣಿಗಳಿಗೆ ಒಂದು ಹೇಳ್ತೇನೆ, ನಾನು ಬೇಕಾದ್ರೆ ನನ್ನ ಮೀಸೆ ಗಡ್ಡ ಬೋಳಿಸ್ತೇನೆ, ಚಾಲೆಂಜ್ಗೆ ನೀವು ರೆಡಿ ಇದ್ದೀರಾ ಹೇಳ್ಬೇಕು. ಇಲ್ಲಿ ಕೆಲವು ಮೆಡಿಕಲ್ ಕಾಲೇಜ್ಗಳಲ್ಲಿ ಫೆಸಿಲಿಟಿಗಳಿಲ್ಲ. ಇನ್ಸ್ಪೆಕ್ಷನ್ಗೆ ಬರುವಾಗ, ಪ್ರೈವೇಟ್ ಇದು, ಇನ್ಸ್ಪೆಕ್ಷನ್ಗೆ ಬರುವಾಗ ಅವರಿಗೆ ಕಾಲೇಜ್ಗೆ ಕಾಲ್ ಹೋಗ್ತದೆ. ಕಾಲ್ ಹೋದಾಗ ನಮ್ಮ ಉರ್ವ ಸ್ಟೋರ್ನ ಬಸ್ ಸ್ಟಾಪ್ ನಲ್ಲಿರುವವರದ್ದು ಅಥವಾ ಮುಲ್ಕಿ ಬಸ್ ಸ್ಟಾಪ್ ನಲ್ಲಿರುವ ಕೆಲವು ಕೂಲಿ ಕಾರ್ಮಿಕರನ್ನು, ಬೇರೆ ಬೇರೆ ಕಡೆ ಕೆಲಸಕ್ಕಿರುವ ಕೆಲವು ಕೂಲಿ ಕಾರ್ಮಿಕರನ್ನು ಕರ್ಕೊಂಡೋಗಿ ಇನ್ಸ್ಪೆಕ್ಷನ್ಗೆ ಬರುವಾಗ ಮಲಗಿಸ್ತಾರೆ ಆಸ್ಪತ್ರೆಯ ಬೆಡ್ಗಳಲ್ಲಿ, ಮಕ್ಕಳ ಬೆಡ್ಗಳಲ್ಲಿ. ಯಾವುದೋ ಒಂದು ಶಾಲೆಗೆ ಹೋಗಿ ಅಲ್ಲಿಂದ ಮಕ್ಕಳನ್ನು ತಂದು ಬೆಡ್ನಲ್ಲಿ ಮಲಗಿಸ್ತಾರೆ. ಇದು ಇಲ್ಲದಿದ್ರೆ, ಆಗಿರದಿದ್ರೆ, ಮಂಗಳೂರಲ್ಲಿ ಇಂಥ ಒಂದು ಇನ್ಸಿಡೆಂಟ್ ಆಗದಿದ್ರೆ ನಾವು ಮೀಸೆ ತಲೆ ಕೂದಲು ಬೋಳಿಸ್ಲಿಕ್ಕೆ ರೆಡಿ ಇದ್ದೇವೆ. ಇಲ್ಲಿ ಇರುವಂತ ರಾಜಕಾರಣಿಗಳು ರೆಡಿ ಇದ್ದೀರಾ? ಆಗ್ಲಿಲ್ಲ ಅಂತ ಹೇಳ್ತೀರಾ? ಎಷ್ಟು ಮಂದಿ ಕೂಲಿ ಕೆಲಸಗಾರರಲ್ಲಿ ಹೋಗಿದ್ದಾರೆ ಇದಕ್ಕಿಂತ ಮುಂಚೆ? ಪ್ರತಿ ಸಲ ನಾವು ಹೇಳ್ತಾ ಇದ್ದೇವೆ ಇಲ್ಲಿಗೊಂದು ಸರ್ಕಾರಿ ಮೆಡಿಕಲ್ ಶಾಲೆ ಕಾಲೇಜ್ ಅನ್ನು ಹಾಕಿ ಹಾಕಿ ಅಂತ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಹಾಕಿ ಅಂತ. ಅದು ಅವಶ್ಯಕತೆ ಇಲ್ಲ. ಖಾಸಗಿಯವರಿಗೆ ಕೊಟ್ಟಿದ್ದೀರಾ? ಇನ್ಸ್ಟ್ರೂಮೆಂಟ್ ಇಲ್ಲ, ಪೇಷಂಟ್ ಇಲ್ಲ. ಕಲಿಬೇಕಂತ ಹೇಳಿದಲ್ಲಿ ಅಂತ ಪ್ರೊವಿಷನ್ಸ್ ಗಳನ್ನ ಹಾಕ್ಬೇಕು, ಇಕ್ವಿಪ್ಮೆಂಟ್ ಗಳಿರ್ಬೇಕು, ಎಲ್ಲ ಇರಬೇಕು. ಎಂತ ಸಹ ಇಲ್ಲ, ಎಂತ ಸಹ ಇಲ್ಲ. ಮತ್ತೆ ಕೆಲವು ಸಟ್ಟಿಂಗ್ಗಳು ಕೆಲವು ಶಾಲೆಗಳಲ್ಲಿ, ಈ ರೀತಿ ಕಾಲೇಜ್ಗಳಲ್ಲಿ ಸಟ್ಟಿಂಗ್ ಆಗಿ ಒಬ್ಬ ವೈದ್ಯಕೀಯವನ್ನು ಪಡೆದು ಹೊರಗೆ ಬಂದ್ರೆ ಅವ ಯಾವ ರೀತಿಯ ಡಾಕ್ಟರ್ ಆಗ್ತಾನಂತ ನಾನು ಕೇಳ್ತಾ ಇರೋದು. ಯಾವ ರೀತಿಯ ಡಾಕ್ಟರ್ ಆಗ್ತಾನಂತ ರಾಜಕಾರಣಿಗಳು ಹೇಳ್ತೀರಾ? ಇಂತ ಮಾಫಿಯಾ ಇಲ್ಲ. ಇಲ್ಲಿ ಕೇಳೋದೇನಂತ ಹೇಳಿದ್ರೆ, ಇನ್ಸ್ಪೆಕ್ಷನ್ಗೆ ಬರುವಾಗ ಇವರಿಗೆ ಕಾಲ್ ಮಾಡಿ ತಿಳಿಸುವವರು ಯಾರು? ಬೆಳಗ್ಗೆ ಬೆಳಗ್ಗೆ ಗಾಡಿ ಬರ್ತದೆ, ಎಷ್ಟೋ ಮಂದಿ ಕೂಲಿ ಕೆಲಸಗಾರರನ್ನು ಹೋಗಿ ಅಲ್ಲಿ ಮಲಗಿಸ್ತಾರೆ. ಇಲ್ಲ ಅಂತ ಹೇಳಿ ನೋಡುವ ರಾಜಕಾರಣಿ ಇಲ್ಲ ಅಂತ ಹೇಳಿ ಮಲಗಿಸ್ತಾರೆ. ಯಾರು ಅದ್ರ ಬಗ್ಗೆ ಗೋಚರ ಇಲ್ಲ. ಇನ್ಸ್ಪೆಕ್ಷನ್ಗೆ ಬರುವಾಗ ಮಾಹಿತಿ ಹೇಗೆ ಹೋಗುದು? ಇದರಲ್ಲಿ ಕಲ್ತವರು ನಾಳೆ ಡಾಕ್ಟರ್ಗಳಾಗ್ತಾರಾ? ಇಲ್ಲಿಯ ಒಂದು ಗೆದ್ದಿರುವಂತಹ ರಾಜಕಾರಣಿಗಳಿಗೆ ಧರ್ಮ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಮಾತಾಡ್ಲಿಕ್ಕೆ ಗೊತ್ತು ಹೊರತು ಮತ್ತೆ ಇದ್ರ ಬಗ್ಗೆ ಯಾರಿಗೆ ಸಹಿದಿಲ್ಲ. ಮೆಡಿಕಲ್ ಕಾಲೇಜ್ ಬೇಕೆಂಬಂತ ಪ್ರಜ್ಞೆ ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕೆಂಬಂತ ಪ್ರಜ್ಞೆ ಇಲ್ಲ. ಯಾಕೆ ಹೇಳಿ, ಇವರ ಮಕ್ಕಳನ್ನ ಹಾಕ್ತಾರೆ ಲಕ್ಷಗಟ್ಟಲೆ ಕೊಟ್ಟು ನಡೀತದೆ. ಎಲ್ಲ ಇದೆ, ಎಲ್ಲ ಇದೆ. ಈಗ ಇನ್ನಿನ್ನು ಮುಂದೆ ಮನುಷ್ಯ ಬದುಕಲಿಕ್ಕೆ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಸರಿಯಾಗಿ ಎಜುಕೇಶನ್ ಇದ್ದವ, ತಿಳುವಳಿಕೆ ಇದ್ದವ ಡಾಕ್ಟರ್ ಆಗ್ಲಿಕ್ಕಿಲ್ಲ. ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಕೋಟಿ ಗಟ್ಟಲೆ ಕೊಡ್ಬೇಕು. ಎಲ್ಲ ಇದು ಪ್ರಶ್ನೆ ಪತ್ರಿಕೆಗಳೆಲ್ಲ ಸೋರಿಕೆ ಆಗುದಂತೆ ಇವರ ಜನ್ಮಕ್ಕೆ. ಒಂದು ಮಕ್ಕಳ ಭವಿಷ್ಯವನ್ನು ಒಂದು ಕರೆಕ್ಟ್ ಆಗಿ ನಡೀಲಿಕ್ಕೆ ಆಗದಿದ್ರೆ ಈಗ ಸೋರಿಕೆ ಆಗ್ಲಿ, ದುಡ್ಡಿದ್ದವ ಸೋರಿಕೆ ಮಾಡಿ ಎಕ್ಸಾಮ್ ಬರೀಲಿ, ಡಾಕ್ಟರ್ ಆಗ್ತಾನೆ, ನಾಳೆ ಬಿಸ್ನೆಸ್ ಮಾಡುದವ. ಒಂದು ಪ್ರಶ್ನೆ ಪತ್ರಿಕೆ ಲೀಕಿಗೆ ಕೋಟಿ ಗಟ್ಟಲೆ ಕೊಟ್ಟಿರ್ತಾನೆ. ಕೋಟಿ ಗಟ್ಟಲೆ ಕೊಟ್ಟವ ನಾಳೆ ಪೇಷಂಟ್ ಅನ್ನು ಇಟ್ಕೊಂಡು ಕೋಟಿ ಕೋಟಿ ಲೂಟುದು. ಅದನ್ನೊಂದು ಕರೆಕ್ಟ್ ಆಗಿ ಮಾಡಿ ಯಾರಿಗೆ ಯೋಗ್ಯರಿದ್ದಾರೆ ಅಂತವರನ್ನು ಡಾಕ್ಟರ್ ಮಾಡುದು ಬಿಟ್ಟು. ಕೆಲವು ಇದೆ ಇಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ, ಕೆಲವು ನಾವು ನೋಡಿದ ಪ್ರಕಾರ ನಮ್ಮ ಕೆಲವು ಫ್ರೆಂಡ್ಸ್ ಅವರು ಹೇಳ್ತಾ ಇರ್ತಾರೆ, ಅವರದ್ದು ಅದಂತೆ ಇದಂತೆ ಎಲ್ಲ ಒಳಗೊಳಗೆ ಪಾಸ್ ಆಗುದು ಸಹ ಒಳಗೊಳಗೆ. ಈಗ ಸಕ್ತಿಂಗ್ ನಲ್ಲಿ ತನಕ ತಲುಪಿದಂತೆ ಮೆಡಿಕಲ್ದು. ನಾಳೆ ಸಮಾಜದಲ್ಲಿ ಎಲ್ಲಿಗೆ ಹೋಗ್ತದೆ ಒಬ್ಬ ಪೇಷಂಟ್, ರೋಗಿಯ ಜೀವನ ಎಲ್ಲಿ ಹೋಗ್ಬಹುದು? ಮಾತಾಡಲ್ಲ, ಯಾಕೆ ಬಾಯಿ ಬರಲ್ಲ ಇಲ್ಲ ಹೇಳಿ. ನಾನು ಹೇಳ್ತಿರುದು ಇನ್ಸ್ಪೆಕ್ಷನ್ಗೆ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ನ ಇನ್ಸ್ಪೆಕ್ಷನ್ಗೆ ಬರುವಾಗ ಮಾಹಿತಿ ಕೊಡುದು ಯಾರ್ರಿ? ಇನ್ಸ್ಪೆಕ್ಷನ್ಗೆ ಬರುವಾಗ ಮಾಹಿತಿ ಕೊಟ್ಟು ಇಲ್ಲಿ ಬಂದು ಮಲಗಿಸುದಂತೆ. ಒಂದು ಸಲ ಇನ್ಸಿಡೆಂಟ್ ಇದೇ ಆಗಿತ್ತು ಎಂತ ಹೇಳ್ತೇನೆ, ಇದೇ ಇನ್ಸಿಡೆಂಟ್ ಆಗಿತ್ತು. ಅದೇ ಇದರಲ್ಲಿ ಕೆಲಸ ಮಾಡುವಂತ ಒಂದು ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಸಿವಿಲ್ ಕೆಲಸ ಮಾಡ್ತಾರಲ್ಲ ಮೇಸ್ತ್ರಿಗಳು, ಅದಿದ್ದು ಅವರನ್ನೆಲ್ಲ ಕೊಂಡೋಗಿ ಮಲಗಿಸಿದಾರಂತೆ ಕಾಲೇಜಿನ ಮೆಡಿಕಲ್ ಇದರಲ್ಲಿ ಮಲಗಿಸಿದ್ರ. ಒಂದು ಮಕ್ಕಳನ್ನು ತಂದಿದ್ರಂತೆ ಒಂದು ಎಲ್ಲ ಒಂದು ಶಾಲೆಯಿಂದ. ಇನ್ಸ್ಪೆಕ್ಷನ್ಗೆ ಬಂದವೆಲ್ಲ ಮಕ್ಕಳಲ್ಲಿ ಕೇಳಿದಂತೆ ಡೌಟ್ ಆಗಿ, ಯಾವ ಶಾಲೆ ನಿಮ್ದೆಲ್ಲ ಅಂತ. ಎಲ್ಲರೂ ಒಟ್ಟಾಗಿ ಒಂದೇ ಶಾಲೆ ಹೆಸರು ಹೇಳಿದ್ರಂತೆ. ಅಲ್ಲಿ ತನಕ ನಮ್ಮ ಮಾಫಿಯಾ.
ಇವ್ರು ಇಲ್ಲಿದ್ದಾರಲ್ಲ, ಇಲ್ಲಿ ಇರುವವರು ಇಲ್ಲಿ ನೋಡ್ಬೇಕಾದವರಿಲ್ಲ. ಮೆಡಿಕಲ್ ಗವರ್ಮೆಂಟ್ ಮೆಡಿಕಲ್ಗೆ ಧ್ವನಿ ಎತ್ತುವ ತಾಕತ್ತಿಲ್ಲ. ಪ್ರೈವೇಟ್ ಅವರಿಗೆ ಕೊಟ್ಟು ಬರ್ತಿದ್ದಾರೆ, ಭಿಕ್ಷೆ ಬರ್ತದಲ್ಲ. ಈಗ ಒಂದೊಂದು ಮೆಡಿಕಲ್ ಸೀಟಲ್ಲಿ ಇಷ್ಟಿಷ್ಟು ಹಣ ಅಂತ ಇದೆ ಅಲ್ಲ. ಜನ್ಮಕ್ಕೆ ನಾನು ಹೇಳ್ತಿರೋದು ನಮ್ಮ ಜನ್ಮಕ್ಕೆ. ವಿದ್ಯಾವಂತರು ಬುದ್ಧಿವಂತರು ಇದೇ ಆಸ್ಪತ್ರೆಯಲ್ಲಿ ನಾವಿವತ್ತು ಕೂಗು ಹಾಗೆ ಆಗ್ಲಿಕ್ಕೆ ಕಾರಣ ಇದೆ. ಆಸ್ಪತ್ರೆಯಲ್ಲಿ ನಮ್ದು ಒಂದೊಂದು ಜೀವಗಳು ಹೋಗ್ತದಲ್ಲ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಜೀವಗಳು ಹೋಗುವಾಗ ತಲೆಗೆ ಕೈ ಇಟ್ಕೊಂಡು ಕುಟ್ಕೊಳ್ಳಿಕ್ಕೆ ಕಾರಣ ಇದೆ. ಈ ಲಾಸ್ಟ್ ಬೋರ್ಡ್ ಕಾಲೇಜ್ಗಳಿಗೆಲ್ಲ ಮೆಡಿಕಲ್ ಲೈಸೆನ್ಸ್ ಕೊಡುದು, ಮಾಫಿಯಾ ಮಾಡುದು. ನಮ್ಮ ಈ ರೀತಿ ಆದ್ರೆ ಉದ್ಧಾರ ಆಗಲ್ಲ. ನಮ್ಗೆ ಅದೆಲ್ಲ ಬೇಡ. ನಮ್ಗೆ ಬೇಕಾಗಿರೋದು ಅಂದ್ರೆ ಹಿಂದೂ ಸತ್ನ, ಮುಸ್ಲಿಂ ಸತ್ನ. ಹಿಂದೂ ಸತ್ತಾಗ ಎಲ್ಲ ನಾವು ಅವರನ್ನು ಬಿಡಬಾರ್ದು, ಇವರನ್ನು ಬಿಡಬಾರ್ದು. ಮುಸ್ಲಿಂ ಸತ್ತಾಗ ನಾವು ಹಿಂದೂಗಳನ್ನು ಬಿಡಬಾರ್ದು, ಅವರನ್ನು ಬಿಡಬಾರ್ದು, ಇವರನ್ನು ಬಿಡಬಾರ್ದು. ಇಲ್ಲಿ ಎಲ್ಲರೂ ಸಾಯ್ತಾ ಇದ್ದಾರೆ, ಯಾರಿಗೂ ಬೇಡ.